8, 7, 6, 4, 3. ಮೇ 7 ಅಥವಾ 8ರಂದು ಬಾಹ್ಯಾಕಾಶದಿಂದ 10 ಮಹಡಿಯ ಕಟ್ಟಡದಷ್ಟು ದೊಡ್ಡದಾದ ಒಂದು ಭಾರಿ ವಸ್ತು ಭೂಮಿಗೆ ಬಂದು ಬೀಳಲಿದೆ. ಇದು ಚೀನಾದ ಅತಿದೊಡ್ಡ ರಾಕೆಟ್ ಲಾಂಗ್ ಮಾರ್ಚ್ 5ರ ಮುಖ್ಯ ಭಾಗವಾದ ಬೂಸ್ಟರ್. ಚೀನಾ ಬಾಹ್ಯಾಕಾಶದಲ್ಲಿ ಪ್ರಯೋಗ ನಡೆಸಲು ಟಿಯಾನ್ ಖ್ಯಾಂಗ್ ಅಥವಾ ಸ್ವರ್ಗದ ಅರಮನೆ ಎಂಬ ಅಂತರಿಕ್ಷ ನಿಲ್ದಾಣವನ್ನ ನಿರ್ಮಿಸುತ್ತಿದೆ. ಅದಕ್ಕೆ ಸಾಮಗ್ರಿಯನ್ನ ಪೂರೈಸಿಕೊಳ್ಳಲು ಈ ರಾಕೆಟ್ ಅನ್ನು ಬಳಸಿಕೊಳ್ಳುತ್ತಿದೆ. 24,000 ಕೆಜಿಯಷ್ಟು ತೂಕದ ಈ ರಾಕೆಟ್ನ ಭಾಗ ಅಮೆರಿಕದ ಅಥವಾ ಸೂಡಾನ್ ದೇಶದ ಮೇಲೆ ಬೀಳುವ ಅಪಾಯವಿದೆ. ಬಾಹ್ಯಾಕಾಶಕ್ಕೆ ರಾಕೆಟ್ಗಳ ಭಾಗಗಳು ಭೂಮಿಗೆ ಸುರಕ್ಷಿತವಾಗಿ ಹಿಂತಿರುಗುವಂತೆ ಎಚ್ಚರಿಕೆ ವಹಿಸುವುದು ತುಂಬಾ ಮುಖ್ಯ. ರಾಕೆಟ್ನ ಕೆಳಗಿನ ಭಾಗಗಳು ಉಡಾವಣೆಯಾದ ನಂತರ ತಕ್ಷಣ ಕ್ಷೇಮವಾಗಿ ಬಿದ್ದರೆ ಮೇಲಿನ ಭಾಗಗಳನ್ನು ನಿಯಂತ್ರಿತವಾಗಿ ಹಿಂತಿರುಗುವಂತೆ ಮಾಡಿ ಯಾರೂ ಇಲ್ಲದ ಸಮುದ್ರದ ಸ್ಥಳಗಳಲ್ಲಿ ಬೀಳಿಸುತ್ತಾರೆ. ಆದರೆ ಚೀನಾ ಈ ಕೆಲಸವನ್ನ ಮಾಡುತ್ತಿಲ್ಲವೆಂಬ ಟೀಕೆ ಕೇಳಿಬರುತ್ತಿದೆ. ಅದರ ರಾಕೆಟ್ಗಳ ಮೇಲಿನ ಭಾಗಗಳು ಕಕ್ಷೆಯಲ್ಲಿ ಅನಿಯಂತ್ರಿತವಾಗಿ ತಿರುಗಿ ಯಾವತ್ತಾದರೂ ಗುರುತ್ವಾಕರ್ಷಣೆಯಿಂದ ಭೂಮಿಗೆ ಬೀಳುತ್ತವೆ. ಪ್ರಪಂಚದ ಎಲ್ಲಾ ದೇಶಗಳು ರಾಕೆಟ್ನ ಬಿಡಿಭಾಗಗಳು ಅನಿಯಂತ್ರಿತವಾಗಿ ಬಿದ್ದಿರುವ ಪ್ರಸಂಗಗಳು ಇದೆ. ಆದರೆ ಚೀನಾದ ರಾಕೆಟ್ಗಳಲ್ಲಿ ಇದು ಸರ್ವೇ ಸಾಮಾನ್ಯ. ಖಗೋಳ ಶಾಸ್ತ್ರಜ್ಞ ಜೋನಾಥನ್ ಮ್ಯಾಕ್ಟೇವೆಲ್ ಪ್ರಕಾರ ಇದಕ್ಕೆ ಚೀನಾದ ವಿಜ್ಞಾನಿಗಳ ಬೇಜವಾಬ್ದಾರಿಯೇ ಕಾರಣ. ಚೀನಾದ ಪ್ರಥಮ ಅಂತರಿಕ್ಷ ನಿಲ್ದಾಣ ಟಿಯಾಂಗಾಂಗ್ 1 2014ರಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಅನಿಯಂತ್ರಿತವಾಗಿ ಬಿತ್ತು. ಚೀನಾದ ಎರಡನೇ ನಿಲ್ದಾಣ ಕೂಡ 2020ರಲ್ಲಿ ಅದೇ ಪೆಸಿಫಿಕ್ ಸಾಗರದಲ್ಲಿ ವಿಜ್ಞಾನಿಗಳ ನಿಯಂತ್ರಣದಲ್ಲಿಯೇ ಬಿತ್ತು. 2020ರಲ್ಲಿ ಕಳುಹಿಸಿದ ಇನ್ನೊಂದು ಲಾಂಗ್ ಮಾರ್ಚ್ 5ರ ಭಾಗಗಳು ಐವರಿ ಕೋಸ್ಟ್ ದೇಶದ ಹಳ್ಳಿಯೊಂದರ ಮೇಲೆ ಬಿದ್ದಿದ್ದವು. ಚೀನಾದ ಮೂರನೇ ನಿಲ್ದಾಣ 2022ರಲ್ಲಿ ಸಿದ್ಧವಾಗಲಿದೆ. ಅಲ್ಲಿಯವರೆಗೆ ಇನ್ನೂ ಅನೇಕ ಬೃಹತ್ ವಸ್ತುಗಳು ಆಕಾಶದಿಂದ ಬೀಳುವ ಸಾಧ್ಯತೆ ಇದೆ ಎಂದಿದ್ದಾರೆ ವಿಜ್ಞಾನಿಗಳು.